ಗೈಸ್ ಇಲ್ಲಿ 2018 ಕ್ವಶನ್ ಪೇಪರ್ ಅಲ್ಲೂ ಕೂಡ ಒಂದು 14 ಮಾರ್ಕ್ಸ್ ಗೆ ಓಕೆನಾ ಒಂದು ಕ್ವಶನ್ ಇದೆ ಇಪಿಎಸ್ ಕ್ಯಾಲ್ಕುಲೇಟ್ ಮಾಡೋಕೆ ಕ್ವಶನ್ ಓದ್ಬಿಡ್ಲ ಸೋನೋ ಲಿಮಿಟೆಡ್ ಕಂಪನಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಫಾರ್ 10 ಲ್ಯಾಕ್ಸ್ ಡಿವೈಡೆಡ್ ಇಂಟು 100 ರುಪೀಸ್ ಈಚ್ ಇಟ್ ವಿಶಸ್ ಟು ರೇಸ್ ಫರ್ದರ್ 6 ಲ್ಯಾಕ್ ರುಪೀಸ್ ಫಾರ್ ಎಕ್ಸ್ಪಾನ್ಷನ್ ಪ್ರೋಗ್ರಾಮ್ ಕಂಪನಿ ಪ್ಲಾನ್ಸ್ ಆಫ್ ದ ಫಾಲೋಯಿಂಗ್ ಸ್ಕೀಮ್ಸ್ ನೋಡಿ 10 ಲ್ಯಾಕ್ಸ್ ಆಲ್ರೆಡಿ ಇದೆಯಂತೆ ಇನ್ನ 6 ಲ್ಯಾಕ್ಸ್ ಬೇಕಂತೆ ಆ 6 ಲ್ಯಾಕ್ಸ್ ಅಡಿಷನಲ್ ಕ್ಯಾಪಿಟಲ್ ನ ಯಾವ ರೀತಿ ತಗೊಳ್ಬೇಕು ಅಂತ ಇನ್ನ ಗೊತ್ತಿಲ್ವಂತೆ ನಮಗೆ ಕೇಳ್ತಿದ್ರೆ ಯಾವ ತರ ತಗೊಂಡ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಅರ್ನಿಂಗ್ ಪರ್ ಶೇರ್ ಜಾಸ್ತಿ ಬರುತ್ತೆ ಅಂತ ಕ್ವೆಶ್ಚನ್ ಕೇಳಿದ್ದಾರೆ 6 ಲ್ಯಾಕ್ಸ್ ಫುಲ್ ಈಕ್ವಿಟಿ ಶೇರ್ಸ್ ಮಾಡೋದು ಹಾಗೆ 2 ಲ್ಯಾಕ್ ಈಕ್ವಿಟಿ ಮತ್ತೆ 4 ಲ್ಯಾಕ್ ಡೆಟ್ ತಗೊಂಡ್ರೆ ಹಾಗೆ ಎಲ್ಲಾ ಡೆಟ್ ತಗೊಂಡ್ರೆ ಹಾಗೆ ಓಕೆನಾ 2 ಲ್ಯಾಕ್ಸ್ ಈಕ್ವಿಟಿ ಶೇರ್ಸ್ ಅಂಡ್ 4 ಲ್ಯಾಕ್ ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಡ್ 8% ಕೊಟ್ರೆ ಹಾಗೆ ದಿ ಕಂಪನಿ ಹ್ಯಾಸ್ ಇಬಿಐಟಿ ಆಫ್ 3 ಲ್ಯಾಕ್ಸ್ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಈಸ್ 50% ಕ್ಯಾಲ್ಕುಲೇಟ್ ಇಪಿಎಸ್ ಗಿವ್ ಕಮೆಂಟ್ ಆಸ್ ವಿಚ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಈಸ್ ಸೂಟಬಲ್ ಅಂತ ಕೇಳ್ತಾರೆ ಯಾವ ತಗೊಂಡ್ರೆ ಒಳ್ಳೇದು ಅಂತ ಕೇಳ್ತಾರೆ ಈಗ ನಾನು ಆವಾಗಲೇ ಹೇಳಿದ್ನಲ್ವಾ ಆಲ್ಟರ್ನೇಟಿವ್ 1 ಟು 4 ಇದೆ ಫಸ್ಟ್ ಆಲ್ಟರ್ನೇಟಿವ್ 1 ಇದು ವರ್ಕಿಂಗ್ಸ್ ಅಂತ ತಗೋಣ ವರ್ಕಿಂಗ್ಸ್ ಅಲ್ಲಿ ಫಸ್ಟ್ ಆಲ್ಟರ್ನೇಟಿವ್ ಎಷ್ಟಿದೆ ಟೋಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ 10 ಲ್ಯಾಕ್ಸ್ ಇದೆ ಫಸ್ಟ್ ಆಲ್ಟರ್ನೇಟಿವ್ ಏನ್ ಹೇಳುತ್ತೆ ಫುಲ್ ಈಕ್ವಿಟಿ ಶೇರ್ಸ್ ಕರೆಕ್ಟಾ ಆಲ್ ಈಕ್ವಿಟಿ ಕರೆಕ್ಟಾ ಎಷ್ಟು 6 ಲ್ಯಾಕ್ಸ್ ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 16 ಲ್ಯಾಕ್ಸ್ ಆಯ್ತು ಕರೆಕ್ಟಾ 16 ಲ್ಯಾಕ್ಸ್ ಡಿವೈಡೆಡ್ ಬೈ 1 ಶೇರ್ ವ್ಯಾಲ್ಯೂ ಎಷ್ಟಂತಪ್ಪ 100 ರುಪೀಸ್ ಅಂತೆ ಹಾಗಾದ್ರೆ 100 ರುಪೀಸ್ ಅಂದ್ರೆ ಎಷ್ಟಾದ್ರೆ ಬರುತ್ತೆ 16,000 ಶೇರ್ಸ್ ಬರುತ್ತೆ ಕರೆಕ್ಟಾ ಇದನ್ನ ಏನ್ ಮಾಡ್ತೀನಿ ಮಾರ್ಕ್ ಮಾಡ್ಬೋದು ಅಲ್ಲಿಗೆ ಫಸ್ಟ್ ಆಲ್ಟರ್ನೇಟಿವ್ ಆಯ್ತು ಸೆಕೆಂಡ್ ಆಲ್ಟರ್ನೇಟಿವ್ ಸೆಕೆಂಡ್ ಆಲ್ಟರ್ನೇಟಿವ್ ನಲ್ಲೂ ಕೂಡ ನಮ್ಮ ಹತ್ರ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿತ್ತು 10 ಲ್ಯಾಕ್ಸ್ ಓಲ್ಡ್ ಇತ್ತು ಅಡಿಷನಲ್ ಆಗಿ ಎಷ್ಟು ತಗೊಳ್ತಾ ಇದೀವಿ ಅಂತೆ ಅಡಿಷನಲ್ ಆಗಿ 6 ಲಕ್ಷದಲ್ಲಿ 2 ಲಕ್ಷ ಈಕ್ವಿಟಿ ತಗೋತಾ ಇದೀವಿ ಅಂತ ಕರೆಕ್ಟಾ ಹಾಗಾದ್ರೆ ಒಟ್ಟು ಎಷ್ಟಾಯ್ತು 12 ಲ್ಯಾಕ್ಸ್ ಆಯ್ತು 12 ಲ್ಯಾಕ್ಸ್ ಡಿವೈಡೆಡ್ ಬೈ 100 ಎಷ್ಟಾಗುತ್ತೆ 12,000 ಈಕ್ವಿಟಿ ಶೇರ್ಸ್ ಆಗುತ್ತೆ ಕರೆಕ್ಟ್ ಏನಪ್ಪ ಹಾಗಾದ್ರೆ ಸರ್ 6 ಲ್ಯಾಕ್ಸ್ ಗೆ ಅಡಿಷನಲ್ ಆಗಿ 2 ಲ್ಯಾಕ್ಸ್ ಮಾಡಿದ್ವಿ ಇನ್ನ 4 ಲ್ಯಾಕ್ಸ್ ಏನ್ ಮಾಡೋದು ಅಂದ್ರೆ 10% ಗೆ ಡೆಟ್ ಅಂದ್ರೆ ಸಾಲ ತಗೊಳ್ತಾ ಇದ್ವಿ ಅಂತೆ ಡೆಟ್ 4 ಲ್ಯಾಕ್ಸ್ ಇಂಟು 10% ಅಲ್ಲಿಗೆ ಎಷ್ಟ್ ಬರುತ್ತೆ 40,000 ಇಂಟ್ರೆಸ್ಟ್ ಬರುತ್ತೆ ಕರೆಕ್ಟ್ ಏನಪ್ಪ ಎಸ್ ಆರ್ ನೋ ಅಲ್ಲಿಗೆ ಸೆಕೆಂಡ್ ಆಲ್ಟರ್ನೇಟಿವ್ ನಲ್ಲಿ ಇಂಟ್ರೆಸ್ಟ್ ಬಂದಿದೆ ಥರ್ಡ್ ಆಲ್ಟರ್ನೇಟಿವ್ ನೋಡೋಣ ಥರ್ಡ್ ಆಲ್ಟರ್ನೇಟಿವ್ ನಲ್ಲಿ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ವಿ ಹ್ಯಾವ್ 10 ಲ್ಯಾಕ್ಸ್ ವಿ ಆರ್ ನಾಟ್ ಇಶ್ಯೂಯಿಂಗ್ ಎನಿ ಅಡಿಷನಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕರೆಕ್ಟಾ ಯಾಕೆ ಅಂದ್ರೆ ಫುಲ್ 6 ಲಕ್ಷ ಅಡಿಷನಲ್ ಕ್ಯಾಪಿಟಲ್ ಕೂಡ ಸಾಲ ತಗೊಳ್ತಾ ಇದೀವಂತೆ 10% ಆಗಿ ಕರೆಕ್ಟಾ ಹಾಗಾದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಥರ್ಡ್ ಆಲ್ಟರ್ನೇಟಿವ್ಸ್ ಅಲ್ಲಿ ಎಷ್ಟು ನಂಬರ್ಸ್ ಬರುತ್ತೆ ಅಂತ ಹೇಳಿದ್ರೆ 10,000 ಈಕ್ವಿಟಿ ಶೇರ್ಸ್ ಬರುತ್ತೆ ಕರೆಕ್ಟಾ ಹಾಗಾದ್ರೆ ಬೇಕಾಗಿರೋ 6 ಲಕ್ಷಕ್ಕೂ ಏನ್ ಮಾಡ್ತಾವನೆ ಡೆಟ್ ತಗೊಳ್ತಾ ಇದ್ರೆ ಸಾಲ ತಗೊಳ್ತಾ ಇದ್ರೆ 6 ಲಕ್ಷದ ಮೇಲೆ 10% ಎಷ್ಟು ಬರ್ತಾ ಇದೆಯಪ್ಪ 60,000 ರುಪೀಸ್ ಬರ್ತಾ ಇದೆ ಇದು ಇಂಟ್ರೆಸ್ಟ್ ಅಲ್ವಾ ಇದು ಇಂಟ್ರೆಸ್ಟ್ ಇದು ಆಯ್ತು ಅಲ್ಲಿಗೆ ಥರ್ಡ್ ಆಲ್ಟರ್ನೇಟಿವ್ ಆಯ್ತು ಫೋರ್ತ್ ಆಲ್ಟರ್ನೇಟಿವ್ ನೋಡೋಣ ಫೋರ್ತ್ ಆಲ್ಟರ್ನೇಟಿವ್ ನಲ್ಲಿ ಆಲ್ರೆಡಿ ನಮ್ಮ ಹತ್ರ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಹೌ ಮಚ್ ವಿ ಹ್ಯಾವ್ 10 ಲ್ಯಾಕ್ಸ್ ಅಡಿಷನಲ್ 6 ಲ್ಯಾಕ್ಸ್ ಗೆ ಏನ್ ಹೇಳ್ತಾ ಇದ್ದಾನೆ 2 ಲ್ಯಾಕ್ ಈಕ್ವಿಟಿ 4 ಲ್ಯಾಕ್ ಪ್ರಿಫರೆನ್ಸ್ ಅಂತ ಹೇಳ್ತಾ ಇದ್ದಾರೆ ಕರೆಕ್ಟಾ ಹಾಗಾದ್ರೆ ಅಡಿಷನಲ್ ಆಗಿ 2 ಲ್ಯಾಕ್ಸ್ ಈಕ್ವಿಟಿ ಇಶ್ಯೂ ಮಾಡ್ತಾ ಇದೀವಿ ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 12 ಲ್ಯಾಕ್ ಈಕ್ವಿಟಿ ಶೇರ್ಸ್ ಆಯ್ತು ಈಕ್ವಿಟಿ ಶೇರ್ ಕ್ಯಾಪಿಟಲ್
divided by 100 and rest aito 12,000 equity shares aito. Correct? In 6 lakhs avi 2 lakhs equity additional issue madutte. In 4 lakhs ge yen issue maartta idivi? Preference share capital issue maartta idivi. Correct? ಇವ್ರಿಗೆ ಎಷ್ಟು ಪರ್ಸೆಂಟ್ ಕೊಡ್ತಾ ಇದೀವಿ ಅಂತ ಡಿವಿಡೆಂಡ್ 8% ಡಿವಿಡೆಂಡ್ ಅಂದ್ರೆ ಎಷ್ಟು ಬರುತ್ತೆ 32,000 ಏನ್ ಬರ್ತಾ ಇದೆ ಇದು ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡ್ತಾ ಇದೆ ಕರೆಕ್ಟ್ ಏನಪ್ಪ ಅಲ್ಲಿಗೆ ನಾಲ್ಕು ಆಲ್ಟರ್ನೇಟಿವ್ ನಂದು ಯಾವ್ಯಾವ ರೀತಿ ನಾವು ಶೇರ್ ಕ್ಯಾಪಿಟಲ್ ನ ಅದಕ್ಕೆ ಬೇಕಾಗಿರೋ ದುಡ್ಡನ್ನ ಪಡಿತಾ ಇದೀವಿ 6 ಲಕ್ಷನ ಪಡಿತಾ ಇದೀವಿ ಅನ್ನೋದಕ್ಕೆ ವರ್ಕಿಂಗ್ಸ್ ಹಾಕೊಂಡಿದ್ವಿ PBIT 3 ಲಕ್ಷ ಇದ್ದಾಗ ಟ್ಯಾಕ್ಸ್ ರೇಟ್ 50% ಇದ್ದಾಗ ಯಾವ ರೀತಿ ಮಾಡೋದು ಈಗ EBIT ಎಷ್ಟು 3 ಲ್ಯಾಕ್ಸ್ ಇದ್ದಾಗ ಕ್ಲಿಯರ್ ಅರ್ಥ ಆಗ್ತಾ ಇದೆಯಾ ಇಲ್ವೋ ನೋಡಿ ಏನು ಉಸಿರೇ ಇಲ್ಲ ಏನ್ ಮೈನಸ್ ಮಾಡಬೇಕು ಫಸ್ಟ್ ಇಂಟ್ರೆಸ್ಟ್ ಮೈನಸ್ ಮಾಡಬೇಕು ಫಸ್ಟ್ ಕೇಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ನಮ್ಮ ಇಲ್ಲ ಸೆಕೆಂಡ್ ಕೇಸ್ ಅಲ್ಲಿ ಇದೆಯಾ ಇಂಟ್ರೆಸ್ಟ್ ಇದೆ ಎಷ್ಟಿದೆ 40,000 ಇದೆ ಮೂರನೇ ಆಲ್ಟರ್ನೇಟಿವ್ ನಲ್ಲಿ ಇಂಟ್ರೆಸ್ಟ್ ಇದೆಯಾ ಇದೆ ಎಷ್ಟಿದೆ 60,000 ಇದೆ ನಾಲ್ಕನೇ ಆಲ್ಟರ್ನೇಟಿವ್ ನಲ್ಲಿ ಇಂಟ್ರೆಸ್ಟ್ ಇದೆಯಾ ಇಲ್ಲ ಹಾಗಾದ್ರೆ ಇದು 3 ಲ್ಯಾಕ್ಸ್ ಇದು 2,60,000 ಇದು 2,40,000 ಇದು 3 ಲ್ಯಾಕ್ಸ್ ಇದನ್ನೇನಂತ ಕರೆಯೋಣಪ್ಪ EBT ಕರೆಕ್ಟ್ ಇದರಲ್ಲಿ ಏನ್ ಮೈನಸ್ ಮಾಡಬೇಕು ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಅಂತೆ 50% ಆಫ್ EBT ಕರೆಕ್ಟ್ 1,50,000 1,30,000 1,20,000 1,50,000 ಕರೆಕ್ಟ್ ಈಗ ಬರೋದು 1,50,000 1,30,000 1,20,000 1,50,000 ಏನಂತೀವಿ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಇದರಲ್ಲಿ ಏನ್ ಮೈನಸ್ ಮಾಡಬೇಕು ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಫಸ್ಟ್ ಆಲ್ಟರ್ನೇಟಿವ್ ನಲ್ಲಿ ಇದೆಯಾ ಡಿವಿಡೆಂಡ್ ಪ್ರಿಫರೆನ್ಸ್ ಇದೆಯಾ ಇಲ್ಲ ಸೆಕೆಂಡ್ ಅಲ್ಲೂ ಇಲ್ಲ ಥರ್ಡ್ ಅಲ್ಲೂ ಇಲ್ಲ ಫೋರ್ತ್ ಅಲ್ಲಿ ಇದೆ 32,000 ಇದೆ ಕರೆಕ್ಟಾ ಈಗ 1,50,000 1,30,000 1,20,000 and 1,18,000 ಇದನ್ನ ಏನಂತ ಕರಿತೀನಿ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಕರೆಕ್ಟ್ ಏನಪ್ಪ ಕರೆಕ್ಟ್ ಈಗ ಇಪಿಎಸ್ ಅರ್ನಿಂಗ್ ಪರ್ ಶೇರ್ ಇಸ್ ಈಕ್ವಲ್ಸ್ ಟು ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕರೆಕ್ಟ್ ಫಸ್ಟ್ ಇದರಲ್ಲಿ ಎಷ್ಟಿದೆಪ್ಪ 16,000 ಶೇರ್ಸ್ ಇದಾರೆ ಕರೆಕ್ಟ್ ಎಷ್ಟು ಬರುತ್ತೆ ಎರಡನೇದ್ರಲ್ಲಿ ಎಷ್ಟು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಇದಾರಪ್ಪ 12,000 ಈಕ್ವಿಟಿ ಶೇರ್ಸ್ ಇದಾರೆ ಎಷ್ಟು ಬರುತ್ತೆ 1,20,000 ಡಿವೈಡೆಡ್ ಬೈ 10,000 ಈಕ್ವಿಟಿ ಶೇರ್ಸ್ 1,18,000 ಡಿವೈಡೆಡ್ ಬೈ 12,000 ಈಕ್ವಿಟಿ ಶೇರ್ಸ್ ಕರೆಕ್ಟ್ ನೋಡಿ ಈಕ್ವಿಟಿ ಶೇರ್ 16, 12, 10, 12 ಎಷ್ಟೆಷ್ಟು ಬರುತ್ತೆ 9.37 ಇದು 10.8 ಇದು 12 ರುಪೀಸ್ ಇದು 9.83 ಪರ್ ಶೇರ್ ಕರೆಕ್ಟ್ ಯಾವ್ದಪ್ಪ ಜಾಸ್ತಿ ಇದೆ ಅದನ್ನ ರೌಂಡ್ ಅಪ್ ಮಾಡಿ ಲಾಸ್ಟ್ ಅಲ್ಲಿ ಹೇಳಿ ಆಲ್ಟರ್ನೇಟಿವ್ ತ್ರೀ ಆಲ್ಟರ್ನೇಟಿವ್ 3 ಹೇಳ್ತಾರೆ 10 ಲ್ಯಾಕ್ ಈಕ್ವಿಟಿ ಮಾಮೂಲಿ ಆಗಿರುತ್ತೆ ಅಡಿಷನಲ್ ಬೇಕಾಗಿರೋದನ್ನ ಕಂಪ್ಲೀಟ್ ಆಗಿ ಬೇರೆಯವರಿಂದ ಸಾಲ ತಗೊಂಡ್ರೆ ಅರ್ನಿಂಗ್ಸ್ ಪರ್ ಶೇರ್ ಜಾಸ್ತಿ ಬರುತ್ತೆ ಸೊ ಕಾಮೆಂಟ್ ಅಲ್ಲಿ ಬರೀರಿ ಥರ್ಡ್ ಆಲ್ಟರ್ನೇಟಿವ್ ಈಸ್ ಸೆಲೆಕ್ಟೆಡ್ ಬಿಕಾಸ್ ದ ಅರ್ನಿಂಗ್ ಪರ್ ಶೇರ್ ಇಸ್ ಮೋರ್ ಅಂತ ಕ್ಲಿಯರ್ ಇಸ್ ಮಾಡಿದ್ರೆ 14 ಮಾರ್ಕ್ಸ್